ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸದಸ್ಯ ಹಾಗೂ ಹಿರಿಯ ಸಾಹಿತಿಗಳಾದಂತಹ ಡಾಕ್ಟರ್ ಎಲ್ ಹನುಮಂತಯ್ಯ ಅವರಿಗೆ ಸತ್ಕಾರ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಹನುಮಂತಯ್ಯನವರು ಮುಂಬರುವ ದಿನಗಳಲ್ಲಿ ದಲಿತ ಸಿಎಂ ಕೋಟಾದಡಿ ಜಾರಕಿಹೊಳಿ ಸತೀಶ್ ಅವರಿಗೆ ಮುಖ್ಯಮಂತ್ರಿ ಆಗುವುದಕ್ಕೆ ಸಾಕಷ್ಟು ಅರ್ಹತೆ ಇದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದಂತಹ ಪ್ರಶಾಂತ ರಾವ್ ಐಹೊಳೆ ಮತ್ತು ಸುರೇಶ್ ಐಹೊಳೆ ಸೇರಿದಂತೆ ಆನಂದ ಬ್ಯಾಕೋಡ್ ಮತ್ತು ಹಲವಾರು ಮುಖಂಡರು ಹೋರಾಟಗಾರರು ಭಾಗಿಯಾಗಿದ್ದರು. ಎಲ್ಲ ಯುವಕರಿಗೆ ಮುಖಂಡರಿಗೆ ಒಂದು ಸಂದೇಶನ ನಮ್ಮ ಸಮಾಜ ಜಾಗೃತಿ ಆಗಕ್ಕೆ ಒಂದು ಏನಾದರೂ ಒಳ್ಳೆಯ ವಿಚಾರಗಳನ್ನು ಅವರು ಹಂಚಕ್ಕೆ ಬಂದಾರೆ. ಭಾಳ ಕಷ್ಟದಲ್ಲಿವೆ ಸಮಾಜದ ಮುಖ್ಯವಾಹಿನಿಗೆ ಬೇರೆ ಸಮಾಜಗಳು ಬಂದಾಗೆ ಇನ್ನೂ ಬಂದಿಲ್ಲ. ಇವರಿಗೆ ವಿಶೇಷವಾದ ಒಂದು ಅವಕಾಶಗಳು ಸಿಗಬೇಕು, ಸರ್ಕಾರದ ಯೋಜನೆಗಳು ನೇರವಾಗಿ ತಲುಪಬೇಕು. ಸರ್ಕಾರದ ಯೋಜನೆಗಳ ಬಹಳ ದೊಡ್ಡ ತೊಡಕೇನು ಅಂದರೆ ನಿಜವಾದ ಫಲಾನುಭವಿಗಳಿಗೆ ತಲುಪದೇ ಇರೋದು. ಅದು ಎಲ್ಲ ಕಾಲದಲ್ಲಿ, ನಾನು ಕಾಂಗ್ರೆಸ್ ಗೌರ್ಮೆಂಟು ಬೇರೆ ಗೌರ್ಮೆಂಟ್ ಅಂತ ಹೇಳೋದಿಲ್ಲ, ಎಲ್ಲ ಸರ್ಕಾರದ ಕಾಲದಲ್ಲಿಯೂ ಈ ರೀತಿಯ ಒಂದು ತೊಡಕಿರೋದ್ರಿಂದ ಇದನ್ನು ತಲುಪಿಸೋದಕ್ಕೆ ಜನರು ಜಾಗೃತಿ ಆಗೋದು ಬಹಳ ಮುಖ್ಯವಾದದ್ದು. ಆ ಜನರು ಜಾಗೃತಿಯಾಗಿ ಕೇಳೋದನ್ನು ಆರಂಭ ಮಾಡಬೇಕು. ಹಾಗೆ ಮಾಡಿದ್ರೆ ಅವರಿಗೆ ಅನುಕೂಲ ಆಗ್ತದೆ, ಅವರಿಗೆ ತಲುಪೋದಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರದ ಯೋಜನೆಗಳನ್ನು ಈ ಜನರಿಗೆ ತಿಳಿಸುವ ಕೆಲಸವೂ ಆಗಬೇಕು. ಅದು ಸಂಘ ಸಂಸ್ಥೆಗಳು ಮಾಡಬೇಕು, ಸರ್ಕಾರದ ಇಲಾಖೆಗಳು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಮಾಡಬೇಕು. ಅವರು ಹೆಚ್ಚು ಜನರಿಗೆ ತಲುಪುವಂಥ ಏನೇನು ಯೋಜನೆಗಳಿವೆ, ನಾವು ಹೇಗೆ ಅವರಿಗೆ ಸಹಾಯ ಮಾಡಬಹುದು ಅನ್ನೋದನ್ನು ತಿಳಿಸುವ ಮೂಲಕ ಅವರಿಗೆ ಆ ಯೋಜನೆಗಳು ಅವರ ಮನೆ ಬಾಗಿಲಿಗೆ ಬರೋ ಹಾಗೆ ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಂಡ್ರೆ ಬಹಳ ಜನ ಬಡವರಿಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡೆ. ಸರ್, ಈಗ ಈ ಒಂದು ಸಮುದಾಯಕ್ಕೆ ಮೀಸಲಾತಿಗೋಸ್ಕರ ಸಾಕಷ್ಟು ಪಾದಯಾತ್ರೆ ನಡೆದ್ವು ಮತ್ತೆ ಸಾಕಷ್ಟು ಎಲ್ಲ ಇದಕ್ಕೂ ಇದಾಯ್ತು. ಆದ್ರೆ ಯಾಕೆ ಸರ್ ಇನ್ನ ಸರ್ಕಾರ ಈಗಿರ್ತಕ್ಕಂಥ ನಿಮ್ದೇ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ, ಈ ಬಗ್ಗೆ ನಿರೀಕ್ಷೆ ಮಾಡ್ಬೋದಾ ನಿಮ್ಮ ಅದಕ್ಕೆ? ಈಗ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮೊನ್ನೆ ಕೂಡ ಭೇಟಿ ಮಾಡಿ ನಿವೇದನೆ ಮಾಡಿದ್ದೇವೆ. 2ನೇ ತಾರೀಕು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ, ಬನ್ನಿ ಅಂತ ಹೇಳಿದ್ದಾರೆ. ಅಲ್ಲಿ ನಮ್ಮ ಮೊದಲ ಬೇಡಿಕೆ ಇರೋದೇನೆ, ಏನು ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು ಅದು ಘೋಷಣೆಯಾಗಿ ಉಳಿಬಾರ್ದು, ವಿಧಾನಸಭೆಗೆ ತಂದು ಚರ್ಚೆ ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರ ಅದಕ್ಕೆ ಅಗತ್ಯವಾದ ಕಾನೂನನ್ನು ತಿದ್ದುಪಡಿ ಮಾಡಿ ಎಲ್ಲ ರಾಜ್ಯಗಳು ಎಲ್ಲೆಲ್ಲಿ ಅವಕಾಶ ಇದೆ ಆ ರಾಜ್ಯಗಳು ಜಾರಿ ಮಾಡೋ ರೀತಿಯಲ್ಲಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ತಾತ್ವಿಕವಾಗಿ ಒಪ್ಪಿದ್ದಾರೆ, ಅದನ್ನು ಸದರಿ ಈಗ ನಡೀತಕ್ಕಂಥ ಸೆಷನ್ನಲ್ಲೇ ತರಬೇಕು ಅನ್ನೋದು ನಮ್ಮ ಮುಖ್ಯವಾದ ಬೇಡಿಕೆ ಇದೆ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಂದು 5-6 ಲಕ್ಷ ಜನ ಮಾದಿಗ ಸಮುದಾಯ ಇದೆ, ಆದರೆ ರಾಜಕೀಯವಾಗಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕ್ಷೇತ್ರಕ್ಕೂ ಸಹ ಟಿಕೆಟ್ ಕೊಡಲಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದರೆ. ಯಾಕೆ ಸರ್ ರಾಜಕೀಯವಾಗಿ ಯಾಕೆ ಮಾದಿಗ ಸಮುದಾಯಕ್ಕೆ ಯಾಕೆ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ ತಾವು ಮುಖಂಡರು? ಇಲ್ಲ ಇಲ್ಲ, ಖಂಡಿತವಾಗಿ ಬೆಳಗಾವಿ ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ಒಂದು ಕಡೆಯಾದರೂ ಮಾದಿಗ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಮೊದಲು ಒತ್ತಾಯ ಮಾಡಿದವನೇ ನಾನು. ನಾನು ಒತ್ತಾಯ ಮಾಡಿದಾಗ ನಮ್ಮ ಪಕ್ಷದ ನಾಯಕರು ಕೂಡ ಹೇಳಿದ ಮಾತುಗಳೇನು ಅಂದರೆ, ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಆಗ್ತದೆ, ಈವರೆಗೆ ನೀವು ಗೆದ್ದಿಲ್ಲ, ಆದ್ದರಿಂದ ಪಕ್ಷ ಅಧಿಕಾರಕ್ಕೆ ಬರಲಿ, ನಾವೇನಾದರೂ ಸಹಾಯ ಮಾಡ್ತೀವಿ, ಬೇರೆ ಯಾವ ರೀತಿ ಅಕಾಮಡೇಟ್ ಮಾಡ್ಬೋದು ಈ ಸಮುದಾಯವನ್ನು ಅಂತ ಹೇಳಿದ್ದಾರೆ. ನನಗೀಗ ಅನ್ನಿಸ್ತದೆ ಈ ಭಾಗದಿಂದ ಯಾರನ್ನಾದರೂ MLC ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ, ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದೇವೆ. ಇಲ್ಲಿ ಮಾತ್ರ ಅಲ್ಲ, ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಟಿಕೆಟನ್ನು ಕೊಟ್ಟಿಲ್ಲ, ಅದು ಕೂಡ ಅನ್ಯಾಯ ಆಗಿದೆ. ಅದನ್ನು ಪಕ್ಷದ ಹೈಕಮಾಂಡಿನ ಗಮನಕ್ಕೂ ತಂದಿದ್ದೇವೆ, ಮುಖ್ಯಮಂತ್ರಿ ಮತ್ತು ಪಕ್ಷದ ಅಧ್ಯಕ್ಷರು ಇಬ್ಬರ ಗಮನಕ್ಕೂ ತಂದಿದ್ದೇವೆ. ಅವರು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬೋರ್ಡು ಕಾರ್ಪೊರೇಷನ್ಗಳನ್ನು ಮಾಡುವಾಗ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು, MLC ಮಾಡುವಾಗ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು, ಅಲ್ಲಿ ಸೂಕ್ತ ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಕನಿಷ್ಠ ಒಬ್ಬರಿಗಾದರೂ ಟಿಕೆಟ್ ಕೊಟ್ಟು ಗೆಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಕೂಡ ಇದೆ, ಇಲ್ಲಿನ ಜನರ ಅಭಿಪ್ರಾಯ. ಅದೇ ಕಾರಣಕ್ಕಾಗಿ ನಾನು ಇವತ್ತು ನಮ್ಮ ಜನರನ್ನೆಲ್ಲ ಕೂಡಿಸಿ ಸಭೆ ಮಾಡಿ ಅದನ್ನೇ ಮಾತಾಡಿದ್ದೇವೆ. ಅದನ್ನು ಕೂಡ
ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಈಗ ಕಾಂಗ್ರೆಸ್ ಪಕ್ಷದಿಂದ ತಾವು ಸಹ ರಾಜ್ಯಸಭಾ ಸದಸ್ಯರು, ವಿಶೇಷವಾಗಿ ಈಗ ಈ ಕೆಲವೇ ಒಂದು ತಿಂಗಳ ಹಿಂದೆ ನಿಮ್ದೇ ಸರ್ಕಾರ ಬಂದಿದೆ, ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಗೃಹ ಮಂತ್ರಿಗಳು ಒಂದು ಅಸ್ತ್ರ ಬಿಟ್ಟಿದ್ದಾರೆ ಎರಡನೇ ಅವಧಿಗೆ ಆಗ್ಬೇಕು ಅಂತಕ್ಕಂಥದ್ದು, ವಿಶೇಷವಾಗಿ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಖಂಡಿತವಾಗಿ ದಲಿತ್ ಸಿಎಂ ಆಗ್ಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಇಷ್ಟೊತ್ತಿಗೆ 75 ವರ್ಷಗಳಲ್ಲಿ ಯಾವತ್ತೂ ಆಗ್ಬೇಕಾಗಿತ್ತು. ದಲಿತರಲ್ಲಿ ಮುಖ್ಯಮಂತ್ರಿ ಆಗುವ ಅರ್ಹತೆ ಇರೋರು ತುಂಬಾ ಜನ ಇದ್ದಾರೆ, ಆದರೆ ಆ ಪಕ್ಷಗಳು ಅವರನ್ನು ಮುಖ್ಯಮಂತ್ರಿ ಮಾಡುವ ಕೆಲಸವನ್ನು ಮಾಡಿಲ್ಲ. ಕಾಂಗ್ರೆಸ್ ಅನ್ನು ಸೇರಿಸಿ ಈ ಮಾತನ್ನ ಹೇಳ್ತಿದ್ದೇನೆ. ನನಗನ್ನಿಸ್ತದೆ ಕಾಂಗ್ರೆಸ್ನಲ್ಲಿ ಮಾತ್ರ ಅಂತ ಅವಕಾಶ ಇದೆ ಅಂತ ನನ್ನ ಅಭಿಪ್ರಾಯ. ಮತ್ತು ಮುಂದಿನ ಅವಧಿಗೆ ಕಾಂಗ್ರೆಸ್ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ನಂದು ಕೂಡ ಆ ಅಭಿಪ್ರಾಯ ಇದೆ, ಒತ್ತಾಯ ಕೂಡ ಇದೆ. ಪಕ್ಷ ಈ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೇನೆ. ಈಗ ಸರ್ಕಾರ ಜನರ ಪರವಾಗಿ ವಿಶೇಷವಾಗಿ ಹಲವಾರು ಗ್ಯಾರಂಟಿ ಯೋಜನೆಗಳನ್ನ ತಗೊಂಡಿದೆ. ವಿಶೇಷವಾಗಿ ಎಲ್ಲ ಒಂದ್ ಕಡೆ ವಿರೋಧ ಪಕ್ಷದ ನಾಯಕರುಗಳು ಒಂದ್ ಕಡೆ ದಿವಾಳಿಯತ್ತ ತಗೊಂಡೋಗ್ತಾವೆ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಇದೆ, ಹಾಗಾಗಿ ನೀವು ಸಹ ಆಡಳಿತ ಪಕ್ಷದವರು ಇದಕ್ಕೆ ಪ್ರತಿಕ್ರಿಯೆ ಹೇಳ್ತೀರಾ ಸರ್? ಇಲ್ಲ, ಏನು ಗ್ಯಾರಂಟಿಗಳನ್ನು ಕೊಟ್ಟಿದೆ, ಇದು ಜನಕಲ್ಯಾಣ ಯೋಜನೆಗಳು. ಸರ್ಕಾರದ ಉದ್ದೇಶ ಏನು? ಜನರಿಗೆ ಯಾವ ಯಾವ ಕ್ಷೇತ್ರಗಳಲ್ಲಿ ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡೋದು ಸರ್ಕಾರದ ಉದ್ದೇಶ ಆಗಬೇಕು. ಆದರೆ ಅದನ್ನ ಟೀಕೆ ಮಾಡತಕ್ಕಂಥವರು ಬಡವರ ವಿರೋಧಿಗಳು ಅಂತ ನನ್ನ ಅಭಿಪ್ರಾಯ. ಈಗ ಅಕ್ಕಿ ಕೊಡೋದು ಯಾರಿಗೆ ತೊಂದರೆ ಆಗ್ತದೆ ಹೇಳಿ, ಯಾಕೆ ಕೊಡಬಾರ್ದು? ಅಕ್ಕಿ ಕೊಡೋದ್ರಿಂದ ನಮ್ಮ ಜನರು ನೆಮ್ಮದಿಯಾಗಿ ಊಟ ಮಾಡ್ತಾರೆ, ಮತ್ತು ಮನೆ ಯಜಮಾನಿಯ ಖಾತೆಗೆ 2,000 ರೂಪಾಯಿ ಹಾಕುವಂಥದ್ದಿದೆಯಲ್ಲ, ಅದು ಈ ಬೆಲೆ ಏರಿಕೆ ಕಾಲದಲ್ಲಿ ಏನು ಆದಾಯ ಇಲ್ಲದೆ ಇರತಕ್ಕಂಥ ಕಾಲದಲ್ಲಿ ಆ ಕುಟುಂಬ ನಿರ್ವಹಣೆಗೆ ಅದು ಸಹಾಯ ಆಗ್ತದೆ. ಮತ್ತು ಈ ಉಳಿದ ಯೋಜನೆಗಳು ಕೂಡ ಹಾಗೆ. ಒಂದು ಅರ್ಥಶಾಸ್ತ್ರಜ್ಞರ ಪ್ರಕಾರ ಹೇಳ್ತಿದ್ದೀನಿ, ಈ ರೀತಿಯ ಯೋಜನೆಗಳು ಜನರ ಜೀವನ ಮಟ್ಟವನ್ನು ಸುಧಾರಿಸ್ತವೆ ಅಂತ ಹೇಳ್ತಾರೆ, ಜೀವನ ಮಟ್ಟವನ್ನು ಹೆಚ್ಚು ಮಾಡ್ತವೆ ಅಂತ ಹೇಳ್ತಾರೆ. ಆದರೆ ಅದರಿಂದ ಸರ್ಕಾರ ದಿವಾಳಿ ಆಗ್ತದೆ ಅನ್ನೋದು ಮೂರ್ಖತನದ ಮಾತು. ಯಾಕೆ ಅಂದರೆ ಕರ್ನಾಟಕ ಸರ್ಕಾರದ ಒಟ್ಟು ಬಜೆಟ್ಟು 335,000 ಕೋಟಿ ಅಂತ ಹೇಳ್ತಿದ್ದಾರೆ ಈ ವರ್ಷದ್ದು. ಅದರಲ್ಲಿ ಇದಕ್ಕೆ ಖರ್ಚು ಮಾಡೋ ಹಣ 50,000 ಕೋಟಿ. 50,000 ಕೋಟಿನ 1.5 ಲಕ್ಷ 2 ಕೋಟಿ ಬಡವರಿಗೆ ಹಂಚಿಕೆ ಮಾಡೋದು ಹೇಗೆ ದಿವಾಳಿ ಆಗೋದಕ್ಕೆ ಸಾಧ್ಯ ಆಗ್ತದೆ? ಇನ್ನು ಉಳಿದ 2.5 ಲಕ್ಷ ಕೋಟಿ ಇದೆಯಲ್ಲ, ಅದರಲ್ಲಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡಬಹುದು, ಅದಕ್ಕೇನು ಅಡ್ಡಿ ಬರೋದಿಲ್ಲ. ಆದ್ದರಿಂದ ಹೀಗೆ ಇದು ದಿವಾಳಿ ಆಗ್ತದೆ ಅನ್ನೋ ಅಭಿಪ್ರಾಯ ಜನರಿಗೆ ಕೊಡ್ತಕ್ಕಂಥ ಅನುಕೂಲಗಳನ್ನು ತಡೆಯುವ ಪ್ರಯತ್ನವೇ ಹೊರತು ಜನರಿಂದ ಆ ತೊಂದರೆ ಆಗ್ತದೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, 28 ಲೋಕಸಭಾ ಕ್ಷೇತ್ರ ಇದಾವೆ, ಆ ಒಂದಾದ್ರೂ ಕ್ಷೇತ್ರದಲ್ಲಿ ನಿಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು? ನಾನು ಒಂದಲ್ಲ, ಮೀಸಲು ಕ್ಷೇತ್ರಗಳು 5 ಇದೆ. ನಾವು 2 ಕ್ಷೇತ್ರಗಳಲ್ಲಿ ಟಿಕೆಟ್ ಪ್ರತಿ ವರ್ಷ ಕೊಡ್ತಾ ಬಂದಿದ್ದಾರೆ, ಈ ವರ್ಷ ಕೂಡ ಅದನ್ನು ಮುಂದುವರಿಸ್ತಾರೆ, ಏನು ಅನುಮಾನ ಇಲ್ಲ. ಒಟ್ಟಾರೆ ಕರ್ನಾಟಕ ರಾಜ್ಯದ ಜನತೆಗೆ ನಿಮ್ಮ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಏನ್ ಮಾತು ಹೇಳಿಕ್ ಬಯಸ್ತೀರಿ? ಕರ್ನಾಟಕ ರಾಜ್ಯದ ಜನತೆ ಈಗಾಗಲೇ ನಾವು ಯಾರು ಹೇಳಬೇಕಾಗಿಲ್ಲ, ಅವರೇ ತುಂಬಾ ಬುದ್ಧಿವಂತಿಕೆಯ ತೀರ್ಮಾನವನ್ನು ಕೈಗೊಂಡು ಕಾಂಗ್ರೆಸ್ ಪಕ್ಷವನ್ನ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಕೂಡ 28 ಸೀಟ್ಗಳಲ್ಲಿ 25 ಸೀಟ್ಗಳನ್ನ ಏನು ಹೋದ ಸಾರಿ BJP ಗೆಲ್ಲಿಸಿದ್ರು, ಈಗ ಅದು ರಿವರ್ಸ್ ಆಗಿ ಕಾಂಗ್ರೆಸ್ 25 ಸೀಟ್ಗಳಲ್ಲಿ ಗೆಲ್ಲುವಂತ ಲಕ್ಷಣಗಳು ಕಾಣ್ತಾ ಇವೆ. ಈಗ ಸಹಕಾರ ಸಚಿವರು ಒಂದು ಮಾತು ಹೇಳಿದ್ದಾರೆ ಹರಿಹರದಲ್ಲಿ, ಇಲ್ಲಿ ಬೆಳಗಾವಿ ಜಿಲ್ಲೆ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಇಂಗಿತ ವ್ಯಕ್ತಪಡಿಸಿದ್ರೆ, ಹಾಗಾಗಿ ನಿಮ್ಮ ಒಂದು ಪ್ರತಿಕ್ರಿಯೆ? ಇಲ್ಲ, ನಾನು ಅವಾಗ್ಲೇ ಹೇಳಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಸಿಎಂ ಸಹಕಾರ ಸಚಿವರು ಒಂದು ಮಾತು ಹೇಳಿದ್ದಾರೆ ಹರಿಹರದಲ್ಲಿ, ಇಲ್ಲಿ ಬೆಳಗಾವಿ ಜಿಲ್ಲೆ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಇಂಗಿತ ವ್ಯಕ್ತಪಡಿಸಿದ್ರೆ, ಹಾಗಾಗಿ ನಿಮ್ಮ ಒಂದು ಪ್ರತಿಕ್ರಿಯೆ? ಇಲ್ಲ, ನಾನು ಅವಾಗ್ಲೇ ಹೇಳಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಸಿಎಂ ಆಗ್ತಕ್ಕಂಥ ಸಾಮರ್ಥ್ಯ ಮತ್ತು ಅವಕಾಶ ಬಹಳ ಜನರಿಗಿದೆ. ಕರ್ನಾಟಕದಲ್ಲಿ ಈವರೆಗೆ ಆಗದಿರೋದೇ ಬಹಳ ಅನ್ಯಾಯ. ಯಾಕೆಂದ್ರೆ ಇಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಇದ್ದಾಗಲೂ ನೀವು ಈ ಸಮುದಾಯಗಳಿಂದ ಮುಖ್ಯಮಂತ್ರಿ ಮಾಡದೇ ಇದ್ರೆ ಅದು ಬಹಳ ತಪ್ಪು. ಆದ್ರಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಸಾಮರ್ಥ್ಯ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅವರು ಎಲ್ಲ ರೀತಿಯಿಂದ ಅರ್ಹರು, ಅವರಿಗೆ ಅವಕಾಶ ಬಂದ್ರೆ ನಾವೆಲ್ಲರೂ ಸಂತೋಷ ಪಡ್ತೇವೆ. ಹಾಗೆ ಆ ಪಟ್ಟಿ ದೊಡ್ಡದಿದೆ, ಬಹಳ ಜನ ಇದ್ದಾರೆ, ಅವರಲ್ಲಿ ಯಾರಾದರೂ ಆಗಲಿ
ಬಟ್ ಈ ಸಮುದಾಯದಿಂದ ಮುಖ್ಯಮಂತ್ರಿ ಆಗಲಿ ಅನ್ನೋದು ನನ್ನ ಅಪೇಕ್ಷೆ. ಇವಿಷ್ಟು ವಟ್ಟಾರಕ್ಕೆ ಗೊತ್ತಾಯ್ತಲ್ಲ, ಏನು ಕರ್ನಾಟಕ ರಾಜ್ಯದ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಎಲ್ ಹನುಮಂತಯ್ಯ ಸಾಹೇಬರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಬಸವರಾಜು, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.